ಮತಾಂತರ ನಿಷೇಧ ಈ ಕಾಯ್ದೆ ಬಿಲ್ಲನ್ನು ಹಿಂದಿನ ಸರ್ಕಾರದಲ್ಲಿ ಪಾಸ್ ಮಾಡಿದರು. ಅದನ್ನು ಈಗಿನ ಸರ್ಕಾರ ವಾಪಸ್ ತಗೊಳ್ತೀವಿ ಅಂತಕ್ಕಂಥ ಒಂದು ನಿರ್ಣಯವನ್ನು ಕೈಗೊಂಡಿದ್ದು ಇದು ಅಕ್ಷಮ್ಯ ಅಪರಾಧದ ಸ್ಥಿತಿ. ಯಾಕಂತಂದರೆ ಧರ್ಮ ಅಂತಕ್ಕಂಥದ್ದು ಈ ಭಾರತೀಯ ಧರ್ಮದ ಸನಾತನ ಧರ್ಮದ ಆತ್ಮ ಆಗಿದೆ. ಎಲ್ಲ ಧರ್ಮಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಭಾರತ ಸನಾತನ ದೇವಿ ದೇವತಾ ಧರ್ಮ ಅಂತಕ್ಕಂಥದ್ದನ್ನು ಹೇಳಿಸ್ಕೊಳ್ತದೆ, ಕರೆಸ್ಕೊಳ್ತದೆ. ಆದರೆ ಆ ಯಾವ ಇಸ್ಲಾಂ ಧರ್ಮದಲ್ಲಿ ಆಗಲಿ ಕುರಾನದಲ್ಲಿ ಆಗಲಿ ಅದನ್ನು ನಾವು ಒಬ್ಬ ಗುರು ಒಂದು ಪುಸ್ತಕ ಅಂತಕ್ಕಂಥದ್ದು. ನಮ್ಮ ಈ ಸನಾತನ ಧರ್ಮ ಒಬ್ಬರೇ ಗುರು ಅಂತಕ್ಕಂಥವ್ರು. ವೇದಗಳಿಂದ ಪ್ರಾರಂಭ ಆಯಿತು ಅಂತ. ವೇದಗಳು ಒಬ್ಬರೇ ಬರೆದಿದ್ದಲ್ಲ. ಋಷಿಮುನಿಗಳು ಭಾಳ ಪೂರ್ವದಲ್ಲಿ ಸುಮಾರು ವರ್ಷಗಳ ಸಾವಿರ ವರ್ಷಗಳ ಹಿಂದೆ ಬರೆದಿರತಕ್ಕಂಥ ಈ ಸನಾತನ ಧರ್ಮವನ್ನು ಯಾರೂ ಅಳಿಸಿ ಹಾಕಲಿಕ್ಕೆ ಆಗಂಗಿಲ್ಲ. ಭಾರತ ಅನ್ನತಕ್ಕಂಥದ್ದು ನಾವು ಕೇವಲ ಬಾರ್ಡರ್ದಿಂದ ಅಳಿಯತಕ್ಕಂಥ ಒಂದು ಪ್ರಕ್ರಿಯೆ ಅಲ್ಲ. ಇದು ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಭಾಳ ಅಗಮ್ಯವಾಗಿರ್ತಕ್ಕಂಥ ಮತ್ತು ವ್ಯೋಮಾತೀತವಾಗಿರ್ತಕ್ಕಂಥ ಈ ಶಬ್ದ. ಇದನ್ನು ನಾವು ಈ ರಾಮಾಯಣ ಮಹಾಭಾರತಗಳಲ್ಲಿ ಉಲ್ಲೇಖ ಮಾಡ್ತೀವಿ. ಇರಾಣ, ಮೆಸೋಪೊಟಮಿಯಾ, ಅಲ್ಲಿಯವರೆಗೂ ಕೂಡ ಈ ಅಫ್ಘಾನಿಸ್ತಾನ, ಪಾಕಿಸ್ತಾನ ನಮಗೆಲ್ಲ ಗೊತ್ತಿದೆ. ಮೊನ್ನೆ ಹೊಡೆದು ಹೋಗಿದ್ದಿದ್ದಿಲ್ಲ. ಇವು ಧರ್ಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಈ ಸನಾತನ ಧರ್ಮವನ್ನು ಉಳಿಸಬೇಕಾಗಿದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇದ್ರೂ ಕೂಡ ನಾವು ಇದರಲ್ಲಿ ಏನಾದರೂ ಹಸ್ತಕ್ಷೇಪ ಮಾಡಿದ್ದೇ ಆದರೂ ಕೂಡ ಆ ಸನಾತನ ಧರ್ಮದ ಅದ್ಭುತ ಶಕ್ತಿಯನ್ನು ಏನದಲ್ಲ ನಾವೆಲ್ಲರೂ ಎದುರಿಸಬೇಕಾಗ್ತದೆ. ಅದಕ್ಕೆ ಈಗಿನ ಸರ್ಕಾರ ಇಂಥ ಒಂದು ಕುಚೇಷ್ಟಿಗೆ ಕೈ ಹಾಕದೆ ಅದನ್ನು ಸಂಕ್ಷಿಪ್ತವಾಗಿ ಭಾಳ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಮುಂದಿನ ಹೆಜ್ಜೆ ಇಡಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ನಾವಿವತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಯಾವುದೇ ಕಾಲಕ್ಕೂ ಕೂಡ ಇದನ್ನು ನಿರ್ಣಯ ತಗೊಳ್ಬಾರ್ದು. ಈ ಧರ್ಮದ ಉಳಿವಿಗಾಗಿ ಮತ್ತು ಬೆಳವಣಿಗೆಗಾಗಿ ತಾವೆಲ್ಲ ಇದರ ಬಗ್ಗೆ ಮತ್ತೊಮ್ಮೆ ಮಗದೊಮ್ಮೆ ಸೂಕ್ಷ್ಮವಾಗಿ ವಿಚಾರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ.